ಹಾಯ್ ಹೆಲೋ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದ್ವಿತೀಯ ಪಿ ಯು ಸಿ 2022-23 ಸಾಲಿನ ಅಂತಿಮ ಪರೀಕ್ಷೆಯ ಮೌಲ್ಯಮಾಪನ ಮತ್ತು ರಿಸಲ್ಟ್ ಬಗ್ಗೆ ಕುರಿತು ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ವಿದ್ಯಾರ್ಥಿಗಳು ಈ ವಿಡಿಯೋನ ನೋಡ್ತಾ ಇದ್ದೀರಾ, ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. 2022-23 ಸಾಲಿನ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಈಗ ಆಲ್ರೆಡಿ ಮುಗಿಯುವ ಹಂತದಲ್ಲಿದೆ. ಇನ್ನು ಸ್ವಲ್ಪ ಸಬ್ಜೆಕ್ಟ್ಗಳು ಸಹ ಬಾಕಿ ಇದೆ, ಅದನ್ನು ಬರೆದು ಮುಗಿಸಿದ್ರೆ 2022-23 ಸಾಲಿನ ಪರೀಕ್ಷೆ ಅಂತಿಮ ಆಗುತ್ತೆ. ಇದಾದ ನಂತರ ವಿದ್ಯಾರ್ಥಿಗಳು ಎಲ್ಲರೂ ಸಹ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳಿ ಕಾಯ್ತಾ ಇರ್ತೀರಾ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ದ್ವಿತೀಯ ಪಿ ಯು ಸಿ ಪರೀಕ್ಷೆ ಬಂದು ಮಾರ್ಚ್ ಅಂತ್ಯದಲ್ಲಿ ಎಂಡ್ ಆಗ್ತಾ ಇದೆ, ಅಂದರೆ ಕಂಪ್ಲೀಟ್ ಆಗುತ್ತೆ. ಅದಾದ ನಂತರ ನಿಮ್ಮ ಎಲ್ಲ ಉತ್ತರ ಪತ್ರಿಕೆಗಳನ್ನ ಕರೆಕ್ಷನ್ ಮಾಡಬೇಕಾಗತ್ತೆ. ಇದರ ಬಗ್ಗೆ ಶಿಕ್ಷಣ ಸಚಿವರು ಆಲ್ರೆಡಿ ಸಹ ತಿಳಿಸ್ಕೊಟ್ಟಿದ್ದಾರೆ. ಇವಾಗ ಮಾರ್ಚ್ನಲ್ಲಿ ಪರೀಕ್ಷೆ ಅಂತ್ಯವಾದ ನಂತರ ನೆಕ್ಸ್ಟು ನಾವು ಎವಾಲ್ಯುಯೇಷನ್ನ ಮಾಡಿ ಆದಷ್ಟು ಬೇಗ ರಿಸಲ್ಟ್ನ ಕೊಡೋದ್ರ ಬಗ್ಗೆ ಚಿಂತನೆ ನಡೆಸ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೇನೆ ಮೇ ಅಲ್ಲಿ ರಿಸಲ್ಟ್ ಕೊಡ್ತೀವಿ ಅಂತಲೂ ಸಹ ಅದ್ರ ಜೊತೆಗೆ ಹೇಳಿದ್ದಾರೆ. ಹೀಗಿರಬೇಕಾದ್ರೆ ವಿದ್ಯಾರ್ಥಿಗಳು ಯಾರೆಲ್ಲ ದ್ವಿತೀಯ ಪಿ ಯು ಸಿ ಎಕ್ಸಾಮನ್ನು ಬರೀತಾ ಇದ್ದೀರಾ, ನಿಮ್ಮ ರಿಸಲ್ಟ್ ಮೇನಲ್ಲಿ ಬರಬಹುದು ಅಂತ ಹೇಳಿ ಈಗಿರುವಂತಹ ಮಾಹಿತಿ. ಅದೇ ರೀತಿ ಪ್ರತಿ ವಿದ್ಯಾರ್ಥಿ ಉತ್ತರ ಪತ್ರಿಕೆಗಳು ಏನಿರುತ್ತೆ ಅದನ್ನು ಕರೆಕ್ಷನ್ ಮಾಡಿ, ಅದಾದ ನಂತರ ಎಷ್ಟು ಮಾರ್ಕ್ಸ್ ಬರುತ್ತೆ ಅದನ್ನೆಲ್ಲ ಕೌಂಟಿಂಗ್ ಮಾಡಿ, ಡೇಟಾಬೇಸ್ಗೆ ಅಪ್ಡೇಟ್ ಮಾಡಿ, ಮತ್ತೆ ಅದನ್ನೆಲ್ಲ ವೆರಿಫಿಕೇಷನ್ ಮಾಡಿ, ಇದಾದ ನಂತರ ನಿಮಗೆ ರಿಸಲ್ಟನ್ನು ಕೊಡಬೇಕಾಗತ್ತೆ. ಈ ಎಲ್ಲ ಕಾರ್ಯಗಳನ್ನ ಮಾಡಲಿಕ್ಕೆ ಅಂತ ಹೇಳಿ ಅವ್ರಿಗೆ ಖಂಡಿತ 1 ತಿಂಗಳ ಕಾಲಾವಕಾಶ ಬೇಕಾಗತ್ತೆ. ಅದಕ್ಕಾಗಿಯೇ ಮೇನಲ್ಲಿ ನಿಮಗೆ ರಿಸಲ್ಟನ್ನು ಕೊಡ್ತೀವಿ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ. ಅದಾದ ನಂತರ ಎಲೆಕ್ಷನ್ ಇರೋದ್ರಿಂದ ಈ ಬಾರಿ ದ್ವಿತೀಯ ಪಿ ಯು ಸಿ ಪರೀಕ್ಷೆಯ ರಿಸಲ್ಟನ್ನು ಎಲೆಕ್ಷನ್ಗೂ ಮುಂಚೆನೆ ಆದಷ್ಟು ಬೇಗ ಕೊಡಬೇಕಾಗತ್ತೆ ಅಂತ ಹೇಳಿ ಮಾಹಿತಿ ಇದೆ. ಸೊ ವಿದ್ಯಾರ್ಥಿಗಳೆಲ್ಲರೂ ಸಹ ಮೇ ಮೊದಲನೇ ವಾರ ಇಲ್ಲ ಎರಡನೇ ವಾರ ನಿಮ್ಮ ದ್ವಿತೀಯ ಪಿ ಯು ಸಿ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ಖಂಡಿತ ಬೇಗನೆ ಬರುತ್ತೆ. ಇದಿಷ್ಟು ಈ ವಿಡಿಯೋದ ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ವಿದ್ಯಾರ್ಥಿಗಳಿಗೆ ಎಜುಕೇ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಮತ್ತೊಂದು ಸುದ್ದಿ ಇದೆ. ಅದೇನಪ್ಪ ಅಂತ ಹೇಳಿದ್ರೆ, ಯೂಟ್ಯೂಬ್ ಚಾನೆಲ್ನ ಮೂಲಕ ಬೇಕಾದಂತಹ ಎಜುಕೇಷನ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಇಲ್ಲಿವರೆಗೆ ಕೊಡ್ತಾ ಇದ್ವಿ. ಅದೇ ರೀತಿ ಇನ್ನು ಮುಂದೆ ವೆಬ್ಸೈಟನ್ನು ಕ್ರಿಯೇಟ್ ಮಾಡಲಾಗಿದೆ, ಅದರಲ್ಲೂ ಸಹ ಎಜುಕೇಷನ್ಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ಗಳೆಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ವಿದ್ಯಾರ್ಥಿಗಳೆಲ್ಲರೂ ಸಹ ಆ ವೆಬ್ಸೈಟನ್ನು ಒಂದ್ಸಲ ವಿಸಿಟ್ ಮಾಡಿ, ನಿಮಗೆ ಇಷ್ಟ ಆದರೆ ಫಾಲೋ ಮಾಡಿ, ಹಾಗೆ ಅಲ್ಲಿರುವಂಥ ಪೋಸ್ಟ್ಗಳನ್ನ ನೋಡಿ ಲೈಕ್ ಮಾಡಿ, ಅದರ ಜೊತೆ ನಿಮಗೆ ಯಾವುದಾದ್ರೂ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಕೋರಿಕೆ ಏನಿದ್ರು ಅದನ್ನು ನಾವು ಈಡೇರಿಸ್ತೀವಿ. ನಿಮ್ಮ ಸಪೋರ್ಟ್ ಖಂಡಿತವಾಗಿ ನಮಗೆ ಬೇಕು ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ನಮ್ಮ ಹೊಸ ವೆಬ್ಸೈಟ್ನ ಯು ಆರ್ ಎಲ್ ಬಂದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ, ಖಂಡಿತ ಅದನ್ನು ಒಂದ್ಸಲ ವಿಸಿಟ್ ಮಾಡಿ. ಥ್ಯಾಂಕ್ ಯು.